ವಾರ್ತೆಗಳು ಮಂಗಳವಾರ ಆಗಸ್ಟ್ 18 2009 ಬೆಂಗಳೂರು ಮಳೆಗೆ ಒಂದು ಬಲಿ ಪಾಕ್ ಉಗ್ರರಿಂದ ಹೊಸ ದಾಳಿ ಪ್ರಧಾನಿ ಎಚ್ಚರಿಕೆ ಪ್ರಾದೇಶಿಕ ವಾರ್ತೆಗಳು H1N1 ಮುನ್ನೆಚ್ಚರಿಕೆ ಮುಖ್ಯ ಕಾರ್ಯದರ್ಶಿ ಸೂಚನೆ ಮಕ್ಕಳೇ ಎಲ್ರಿಗೂ ನಮಸ್ತೆ ನಮಸ್ತೆ ಇವತ್ತು ನಾವು ವಿಜ್ಞಾನ ಪಾಠವನ್ನು ಮಾಡೋಣ ಪಾಠ ಮಾಡೋಕ್ಕಿಂತ ಮೊದಲು ಒಂದು ಡ್ಯಾನ್ಸ್ ಮಾಡೋಣ ತಯಾರಿದ್ದೀರಾ ಹಾ ನಿಧಾನಕ್ಕಲ್ಲೇ ಎದ್ದು ನಿಲ್ಲಿ ನೋಡುವ ಒಂದು ಒಗಟಿನ ಡ್ಯಾನ್ಸ್ ಒಗಟಿನ ಪದ್ಯ ಹಾಡ್ತೇನೆ ನಾನು ಆಗ ನೀವು ಕೇಳಿಸ್ಕೊಳ್ತಾ ಇರಬೇಕು ಮನಸ್ಸಿನಲ್ಲಿ ಆ ಒಗಟಿನ ಉತ್ತರ ಏನು ಅಂತ ಕೂಡ ನೀವು ಹೇಳಲಿಕ್ಕಿದೆ ಸರಿ ತಾನೆ ಮಾಡ್ತೀರಾ ನಾನು ಮಾಡಿದಾಗೆ ರೆಡಿ 1 2 3 ಅರೆ ಡಿಂಗ ಟಕ ಡಿಂಗ ಟಕ ಡಿಂಗ ಟಕ ಡಿಂಗ ಡಿಂಗ ಟಕ ಡಿಂಗ ಟಕ ಡಿಂಗ ಟಕ ಡಿಂಗ ಅರೆ ಡಿಂಗ ಟಕ ಡಿಂಗ ಟಕ ಡಿಂಗ ಟಕ ಡಿಂಗ ಅರೆ ಡಿಂಗ ಟಕ ಡಿಂಗ ಟಕ ಡಿಂಗ ಟಕ ಡಿಂಗ ಹಸಿರು ಅಂಗಿಯ ನಾ ತೊಟ್ಟಿರುವೆ ಹಸಿರು ಅಂಗಿಯ ಒಂದು ಒಗಟಿಗೆ ಉತ್ತರ ಹೇಳಿದ್ರಿ ಈಗ ಇನ್ನೊಂದು ನನ್ನ ಮೂಗದು ಭಾರಿ ಉದ್ದವಾಗಿದೆ ಮೂಗಿನಿಂದ ನಿನ್ನ ಎತ್ತಿ ಆಡಿಸಬಲ್ಲೆ ಕಂಬದಂತ ಕಾಲೆನಗೆಕಿವಿಗಳು ಲಂಬ ಉದರ ಹೊಂದಿರುವೆ ಹೇಳು ನಾನ್ಯಾರು ವೆರಿ ಗುಡ್ ಆನೆ ಅರೆ ಡಿಂಗ ಟಕ ಡಿಂಗ ಟಕ ಡಿಂಗ ಟಕ ಡಿಂಗ್ ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಸರಿ ಈಗ ಇನ್ನೊಂದು ಒಗಟು ಎಚ್ಚರವಾಗಿ ಕೇಳಿ ಚಿಗರೆಯ ಮೊದಲಲ್ಲಿ ನಾನಿರುವೆ ಕರಡಿಯ ನಡುವಲ್ಲಿ ನಾನಿರುವೆ ಮಿಡತೆಯ ಕೊನೆಯಲ್ಲೂ ನಾನಿರುವೆ ಕಾಡಿನ ಗುಹೆಯಲ್ಲಿ ವಾಸಿಸುವೆ ಹೇಳು ನಾನ್ಯಾರು ಚಿರತೆ ಅಲ್ವಾ ಅರೆ ಡಿಂಗ ಟಕ ಡಿಂಗ ಟಕ ಡಿಂಗ ಟಕ ಅರೆ ಡಿಂಗ ಟಕ ಡಿಂಗ ಟಕ ಡಿಂಗ ಟಕ ಸರಿ ಈಗ ಇನ್ನೊಂದು ಕೇಳಿಸ್ಕೊಳ್ಳಿ ಸಕಲ ಜೀವಿಗಳಿಗೂ ಆಹಾರ ನೀಡುವೆ ಭೂಮಿ ತಾಯಿಗೆ ಹಸಿರು ಉಡಿಗೆ ತೊಡಿಸುವೆ ಭೂಮಿ ತಾಯಿಗೆ ಹಸಿರು ಉಡಿಗೆ ತೊಡಿಸುವೆ ಅಂತರ್ಜಲವ ನಾನು ಹೆಚ್ಚಿಸುವೆ ನಾನಿಲ್ಲದೆ ನೀನು ಹೇಗೆ ಬಾಳುವೆ ನಾನ್ಯಾರು ವೆರಿ ಗುಡ್ ಅರೆ ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಅರೆ ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಸರಿಯಾ ಕೇಳಿಸ್ಕೊಳ್ಳಿ ನಾಲ್ಕು ಕಾಲಿವೆ ಪ್ರಾಣಿ ನಾನಲ್ಲ ನಾಲ್ಕು ಕಾಲಿವೆ ಪ್ರಾಣಿ ನಾನಲ್ಲ ಎರಡು ಕೈಗಳು ವ್ಯಕ್ತಿ ನಾನಲ್ಲ ಎರಡು ಕೈಗಳು ವ್ಯಕ್ತಿ ನಾನಲ್ಲ ನನ್ನಲ್ಲಿ ಕುಳಿತೆಲ್ಲರಿಗೂ ಸುಖವ ಕೊಡುವೆನಲ್ಲ ನನ್ನಲ್ಲಿ ಕುಳಿತೆಲ್ಲರಿಗೂ ಸುಖ ಕೊಡುವೆನಲ್ಲ
ಹೇಳು ನಾನು ಯಾರು ಕುರ್ಚಿ ಕುರ್ಚಿ ವೆರಿ ಗುಡ್ ಅರೆ ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಅರೆ ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ಟಕ ಡಿಂಗ್ ವೆರಿ ಗುಡ್ ಚೆನ್ನಾಗಿತ್ತ ಒಗಟು ಎಲ್ಲ ಒಗಟು ಬಿಡಿಸಿದ್ರಿ ನಾವೀಗ ಈ ಒಗಟಿನಲ್ಲಿ ಕೆಲವು ಪ್ರಾಣಿಗಳು ಕೆಲವು ವಸ್ತುಗಳ ಹೆಸರನ್ನೆಲ್ಲ ಹೇಳಿದೆವಲ್ವಾ ಈಗ ಈ ಒಗಟಿನ ಅಷ್ಟು ಉತ್ತರಗಳನ್ನು ಗಮನಿಸಿ ನಾನು ಎರಡು ಗುಂಪು ಮಾಡ್ತೇನೆ ಎಷ್ಟು ಉತ್ತರ ಇತ್ತು ಮೊದಲನೇದೇನು ಗಿಳಿ ಎರಡನೇದು ಆನೆ ಮೂರನೇದು ಚಿರತೆ ನಾಲ್ಕನೇದು ಕುರ್ಚಿ ನಾಲ್ಕನೇದು ಸಸ್ಯ ಐದನೇದು ಕುರ್ಚಿ ಇಷ್ಟನ್ನು ಗಮನಿಸಿ ನಾನು ಕುರ್ಚಿಯನ್ನು ಒಂದು ಬೇರೆ ಗುಂಪಲ್ಲಿ ಇಟ್ಟು ಉಳಿದದ್ದನ್ನೆಲ್ಲ ಒಂದು ಗುಂಪಲ್ಲಿ ಹಾಕ್ತೇನೆ ಯಾಕೆ ಹೇಳ್ಬೋದಾ ಕುರ್ಚಿಗೆ ಜೀವ ಇಲ್ವಾ ಸರಿ ಉಳಿದದ್ದಕ್ಕೆಲ್ಲ ಜೀವ ಇದೆ ಹಾ ಹಾಗಾದ್ರೆ ಜೀವ ಇಲ್ಲದನ್ನ ಏನಂತ ಹೇಳ್ತೇವೆ ಗೊತ್ತಾ ನಿರ್ಜೀವಿ ಜೀವ ಇರುವಂತದ್ದನ್ನ ಇದನ್ನ ಈಗಾಗ್ಲೇ ನೀವು ಹಿಂದಿನ ಕ್ಲಾಸ್ ಅಲ್ಲಿ ಕಲ್ತಿದ್ದೀರಿ ಅಲ್ವಾ ಸರಿ ಮಕ್ಕಳೇ ಕೂತ್ಕೊಳ್ಳಿ ಆಗ ಹೇಗೆ ಲೈನ್ ಅಲ್ಲಿ ಕೂತಿದ್ರು ಹಾಗೇನೆ ಕೂತ್ಕೊಳ್ಳಿ ನಾವೀಗ ವಿಜ್ಞಾನದಲ್ಲಿ ಜೀವಿಗಳ ಪ್ರಪಂಚ ಪ್ರಾಣಿಗಳಲ್ಲಿ ವೈವಿಧ್ಯತೆ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ತಾ ಇದ್ದೇವೆ ಈಗ ಪ್ರಾಣಿಗಳಲ್ಲಿ ವೈವಿಧ್ಯತೆ ಇದೆ ಅನ್ನೋದು ಯಾವೆಲ್ಲ ವೈವಿಧ್ಯತೆಗಳಿವೆ ಅನ್ನೋದನ್ನು ನಾವು ಸ್ವಲ್ಪ ಒಂದು ಸಣ್ಣ ಚಟುವಟಿಕೆ ಮೂಲಕ ಮಾಡೋಣ ಪ್ರಾಣಿಗಳಲ್ಲಿ ಯಾವುದರಲ್ಲೆಲ್ಲ ವೈವಿಧ್ಯತೆಗಳಿವೆ ಗೊತ್ತಾ ನಿಮಗೆ ಯಾವುದರಲ್ಲೆಲ್ಲ ಬಣ್ಣದಲ್ಲಿ ಬೇರೆ ಬೇರೆ ಬಣ್ಣದ ಪ್ರಾಣಿಗಳಿವೆ ಗಾತ್ರದಲ್ಲಿ ಬೇರೆ ಬೇರೆ ಇದೆ ಇನ್ನು ಆಕಾರದಲ್ಲಿ ಇದೆ ಆಹಾರದಲ್ಲಿ ಇದೆ ಬೇರೆ ಬೇರೆ ಆಹಾರ ನಡವಳಿಕೆಯಲ್ಲಿದೆ ಮತ್ತೆ ವಾಸಿಸುವುದು ಬೇರೆ ಬೇರೆ ಕಡೆ ಇದೆ ಹೀಗೆ ಪ್ರಾಣಿಗಳಲ್ಲಿ ವಿಧ ವಿಧದ ಪ್ರಾಣಿಗಳು ತರದ ಪ್ರಾಣಿಗಳು ಇವೆ ಆ ಪ್ರಾಣಿಗಳಲ್ಲಿ ಬಹಳಷ್ಟು ವೈವಿಧ್ಯತೆಗಳಿವೆ ಒಂದೇ ಗುಂಪಿಗೆ ಸೇರಿದ್ರು ಕೂಡ ಅವುಗಳಲ್ಲಿ ಬೇರೆ ಬೇರೆ ಭಿನ್ನತೆಗಳು ಇರ್ತದೆ ಅಲ್ವಾ ಅದು ಹೇಗಿದೆ ಅನ್ನೋದನ್ನ ನಾವೀಗೊಂದು ಸಣ್ಣ ಚಟುವಟಿಕೆ ಮೂಲಕ ನೋಡೋಣ ಈಗ ಎಲ್ಲರೂ ಎದ್ದು ನಿಂತು ಒಂದೊಂದು ಚೀಟಿಯನ್ನು ತಗೊಳ್ಬೇಕು ಫಾಸ್ಟಾಗಿ ನಿಮ್ಮ ನಿಮಗೆ ಯಾವ್ಯಾವುದು ಬಂದಿದೆ ನೋಡ್ಕೊಳ್ಳಿ ಅದರಲ್ಲಿ ಬೇರೆ ಬೇರೆ ಬಣ್ಣ ಇದೆ ನೋಡಿ ಹೌದಾ ಆ ಕೆಂಪು ಬಣ್ಣ ಯಾರಿಗೆಲ್ಲ ಸಿಕ್ಕಿದೆ ಕೈ ಮೇಲೆ ಮಾಡಿ ಪಿಂಕ್ ಅಲ್ಲ ಗುಲಾಬಿ ಬಣ್ಣ ಅಲ್ಲ ಕೆಂಪು ಕೆಂಪು ಮಾತ್ರ ಕೆಂಪು ಕಲರ್ ಸಿಕ್ಕಿದವರೆಲ್ಲ ಇಲ್ಲಿಗೆ ಬನ್ನಿ ನೀಲಿ ಬಣ್ಣ ಸಿಕ್ಕಿದವರೆಲ್ಲ ಇಲ್ಲಿ 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 ಅಷ್ಟು ಆಚೆ ಹೋಗಬೇಡಿ ಈಚೆ ಬನ್ನಿ ಇಲ್ಲೇ ನೀಲಿ ಬಣ್ಣ ಸಿಕ್ಕಿದವರೆಲ್ಲ ಇಲ್ಲಿ ಒಂದು ವ್ರತ ಮಾಡಿ ಹಳದಿ ಬಣ್ಣದವರು ಅಲ್ಲಿ ಒಂದು ವ್ರತ ಮಾಡಿ ನೀವು ಹಳದಿ ಬಣ್ಣ ಸಿಕ್ಕಿದವರು ಅಲ್ಲಿ ಹೋಗಿ ನಿಲ್ಲಿ ಉಳಿದವರು ಬರ್ತಾರೆ ಕಪ್ಪು ಬಣ್ಣದವರೆಲ್ಲ ಇಲ್ಲಿ ಬನ್ನಿ ಹಸಿರು ಬಣ್ಣದವರೆಲ್ಲ ಇಲ್ಲಿ ಬನ್ನಿ ಗುಲಾಬಿ ಬಣ್ಣದವರೆಲ್ಲ ಇಲ್ಲಿ ಬನ್ನಿ ನೋಡೋಣ ಸರ್ಕಲ್ ಮಾಡಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಒಂದೊಂದು ಸರ್ಕಲ್ ಮಾಡಿ ಕೂತ್ಕೊಳ್ಳಿ ನಾನು ಸ್ವಲ್ಪ ಈಚೆ ಬನ್ನಿ ಮಗ ನಾನು ಸ್ವಲ್ಪ ಆಚೆ ಈಗ ಕೆಂಪು ಬಣ್ಣದವರು ನಿಮ್ಮ ಹತ್ರ ಯಾವ ಪ್ರಾಣಿಗಳಿದೆ ಒಮ್ಮೆ ಉಳಿದ ಎಲ್ಲರಿಗೂ ತೋರಿಸಿ ಉಳಿದ ಎಲ್ಲರೂ ಇವರಲ್ಲಿದ್ದ ಪ್ರಾಣಿಗಳನ್ನು ನೋಡಿ ಅವುಗಳನ್ನು ಒಂದು ಗುಂಪಲ್ಲಿ ಈಗ ಹೇಳ್ಬೋದಾ ಹೇಗೆ ಪ್ರಾಣಿಗಳು ಸರಿ ಕಾಡು ಪ್ರಾಣಿಗಳು ಸರಿ ಏನು ಕಾಡು ಪ್ರಾಣಿಗಳು ಎರಡನೇ ಗುಂಪಿನವರು ನಿಮ್ಮದು ನೀಲಿ ಏನು ನೋಡಿ ಅವರು ಪ್ರಾಣಿಗಳನ್ನು ತೋರಿಸ್ತಾ ಇದ್ದಾರೆ ಎಲ್ಲರಿಗೂ ಒಮ್ಮೆ ಕಾಣುವಾಗ ಆಚೆ ಈಚೆ ತೋರಿಸಿ ಮಗ ಎಲ್ಲರಿಗೂ ಕಾಣಬೇಕು ನಿನ್ನ ಮುಂದಿರುವವರಿಗೆ ಕಾಣ್ತಾ ಇಲ್ಲ ತಿರುಗಿಸು ಯಾವ ಪ್ರಾಣಿಗಳು ವೆರಿ ಗುಡ್ ನೆಕ್ಸ್ಟ್ ನೀವು ತೋರಿಸಿ ಏನದು ಅವರ ಹಳದಿ ಬಣ್ಣದವರು ಹಾ ಇವು ಒಂದು ಬಗೆಯ ಜೀವಿಗಳೇ ಅಲ್ವಾ ಪಕ್ಷಿಗಳು ನೆಕ್ಸ್ಟ್ ನೀವು ತೋರಿಸಿ ಹಾ ಬೇರೆ ಬೇರೆ ಕೀಟಗಳೆಲ್ಲ ಇವೆ ಇವು ಒಂದು ಬಗೆಯ ಜೀವಿಗಳೇ ಕೀಟಗಳು ನೆಕ್ಸ್ಟ್ ನೀವು ತೋರಿಸಿ ಇವುಗಳು ಏನು ಪ್ರಾಣಿಗಳು ಅಲ್ಲ ಅಲ್ಲ ಸರೀಸೃಪಗಳು ನೆಕ್ಸ್ಟ್ ನೀವು ತೋರಿಸಿ ಸರಿ ಅವುಗಳನ್ನೊಂದು ಗುಂಪು
ಸಿಂಪಲ್ ಹೇಳ್ಬೋದಲ್ಲ, ಮೀನುಗಳು. ಸರಿ, ಈಗ ಸದ್ಯಕ್ಕೆ ನಾವು ಇಷ್ಟನ್ನು ತಿಳ್ಕೊಳ್ಳೋಣ. ಕಾಡು ಪ್ರಾಣಿಗಳು, ಸಾಕು ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಸರೀಸೃಪಗಳು ಹಾಗೂ ಮೀನುಗಳು ಅಲ್ವಾ. ಈಗ ನಮಗೆ ಈ ಎಲ್ಲ ಪ್ರಾಣಿಗಳೇನೋ ಇದೆ ಸರಿ, ಆದರೆ ಒಂದು ಗುಂಪಲ್ಲಿ ಉದಾಹರಣೆಗೆ ಕಾಡು ಪ್ರಾಣಿಗಳು ಅಂತ ತಗೊಳ್ಳೋಣ. ಕಾಡು ಪ್ರಾಣಿಗಳು ಎಲ್ಲ ಪ್ರಾಣಿಗಳು ಒಂದೇ ರೀತಿಯಾಗಿದ್ದಾವ? ಇಲ್ಲ, ಅವುಗಳಲ್ಲೇ ವ್ಯತ್ಯಾಸ ಇದೆ ಅಲ್ವಾ. ಒಂದೊಂದು ಪ್ರಾಣಿ ನಿಮಗೆ ಚಿತ್ರ ನೋಡಿದಾಗಲೇ ಗೊತ್ತಾಗುತ್ತೆ. ಸಿಂಹ ಇದ್ದಾಗೆ ಗೆಂಡಮೃಗ ಇಲ್ಲ, ಗೆಂಡಮೃಗ ಇದ್ದಾಗೆ ನರಿ ಇಲ್ಲ, ನರಿ ಇದ್ದಾಗೆ ಹುಲಿ ಇಲ್ಲ, ಬೇರೆ ಬೇರೆ ರೀತಿಯ ಆಕಾರ ವೈವಿಧ್ಯತೆ ಎಲ್ಲ ಇದೆ ಅಲ್ವಾ. ನಾವು ಅದಕ್ಕೊಂದು ಹೇಗೆ ಒಂದು ಚಾರ್ಟ್ ಮಾಡಿ ಕಲಿಯೋಣ. ಪ್ರಾಣಿಗಳ ವೈವಿಧ್ಯತಾ ಚಾರ್ಟ್, ಒಂದು ಚಾರ್ಟನ್ನು ನಾನೀಗ ತಯಾರಿಸ್ತೇನೆ. ಕ್ರಮ ಸಂಖ್ಯೆ, ಪ್ರಾಣಿಯ ಹೆಸರು, ಬಣ್ಣ, ಆಕಾರ ಅಥವಾ ಗಾತ್ರ, ಇನ್ನು ಇನ್ನೇನು ವೈವಿಧ್ಯತೆ, ಆಹಾರ, ಸರಿ, ಇದೇನಿದು ಎಲ್ರಿಗೂ ಕಾಣ್ತಾ ಇದೆ ಅಲ್ವಾ, ಚಿರತೆ. ಈಗ ಕ್ರಮ ಸಂಖ್ಯೆ ಒಂದು, ಪ್ರಾಣಿಯ ಹೆಸರೇನು? ಚಿರತೆ. ಬಣ್ಣ ಹೇಗಿದೆ? ಹಳದಿ ಮತ್ತು ಹಳದಿ ಮತ್ತು ಕಪ್ಪು ಚುಕ್ಕೆ. ಅದು ಹಸಿರು ನಿಮಗೆ ನೆರಳಿಗೆ ಆ ಫೋಟೋ ತೆಗೆದಾಗ ನೆರಳ ರೂಪದಲ್ಲಿ ಹಾಗೆ ಕಾಣ್ತದೆ ಅಷ್ಟೇ. ಹಳದಿ ಮತ್ತು ಇರುವೆ ಹಾಗೆ ಚಿಕ್ಕದಾಗಿದೆಯಾ? ಇಲ್ಲ, ಮಧ್ಯಮ ಗಾತ್ರ. ಮಧ್ಯಮ ಅಂತ ಬರೆಯೋಣ, ಮಧ್ಯಮ ಗಾತ್ರ. ಸರಿ, ಇದರ ಆಹಾರ ಏನು ಗೊತ್ತಾ? ಮಾಂಸ. ಅಂದ್ರೆ ಏನು? ನೀವು ತಕೊಂಡು ಹೋಗಿ ದಿನ ಕಾಡಲ್ಲಿ ಕೊಡ್ತೀರಾ ಅದಕ್ಕೆ ಮಾಂಸ? ಮತ್ತೆ ಬೇಟೆ ಆಡ್ತದೆ ಅಲ್ವಾ. ಹಾ, ಇತರ ಪ್ರಾಣಿಗಳು ಅಲ್ವಾ ಮಾಂಸಾಹಾರಿ. ಕಾಡಿನಲ್ಲಿ ಎಲ್ಲಿರುತ್ತೆ ಸಾಧಾರಣ? ಮರದ ಮೇಲೆ ಇರುತ್ತಾ? ಹೌದಾ, ಮರದ ಮೇಲೆ ಹತ್ತುತ್ತದೆ. ಮರ ಹತ್ತುವ ಕೌಶಲ್ಯ ಗೊತ್ತಿದೆ ಇದಕ್ಕೆ, ಆದ್ರೆ ಇಳಿತದೆ. ಸರಿ, ಆದ್ರೆ ಎಲ್ಲಿ ವಾಸಿಸೋದು? ಕಾಡಿನಲ್ಲಿ. ಗುಹೆ, ಗುಹೆ, ಗವಿ ಅಂತ ಕೂಡ ಕರಿತೇವೆ ಅಲ್ವಾ. ನಾವು ಒಂದು ಪ್ರಾಣಿದು ಬರೆದ್ವಿ. ಈಗ ನಿಮ್ಮಲ್ಲಿ ಎಷ್ಟು ಪ್ರಾಣಿಗಳಿದ್ದಾವೆ? ಒಬ್ಬೊಬ್ಬರ ಹತ್ರ ಗುಂಪಲ್ಲಿ 5-6 ಪ್ರಾಣಿಗಳೆಲ್ಲ ಇದಾವಲ್ವಾ. ಹಾ, ನಿಮ್ಗೆ ಈಗ ಅದೇ ರೀತಿ ಪಟ್ಟಿ ಮಾಡ್ಲಿಕ್ಕೆ ನಾನು ಒಂದೊಂದು ಚಾರ್ಟ್ ಕೊಡ್ತೇನೆ. ನೀವು ಪಟ್ಟಿಯಲ್ಲಿ ಒಬ್ರು ಬರೀಬೇಕು, ಯಾರಾದ್ರೂ ಉಳಿದವರೆಲ್ಲ ಸಹಾಯ ಮಾಡಬೇಕು. ಕನಿಷ್ಠ ನಿಮ್ಮ ಗುಂಪಲ್ಲಿ ಇರುವ 2-2 ಪ್ರಾಣಿಗಳ ಹೆಸರನ್ನ ಬರೆದು ಆ ಪಟ್ಟಿಯನ್ನ ಮಾಡಬೇಕು. ಈಗ ಗುಂಪಿನಿಂದ ಒಬ್ಬೊಬ್ರು ಬರಬೇಕು. 2-2 ಪೆನ್ ತಕೊಂಡು ಹೋಗಿ, ಕಲರ್ ಪೆನ್ 2-2 ಬೇಗ ಬೇಗ. ಗುಂಪು ಒಂದ್ಯಾರು? ಕಾಡು ಪ್ರಾಣಿಗಳು ತಕೊಳ್ಳಿ. ಗುಂಪು 2 ಅಲ್ಲಿ ನೋಡ್ಬೇಕು ಬೋರ್ಡ್ ಅಲ್ಲಿ, ಸಾಕು ಪ್ರಾಣಿಗಳು. ಗುಂಪು 3 ಗುಂಪು 3 ಪಕ್ಷಿಗಳು ಎಲ್ಲಿದ್ದೀರಿ ಬಾ ತಕೊ. ಗುಂಪು 3 ಪಕ್ಷಿಗಳು. ಗುಂಪು 4 ಯಾರು? ಕೀಟಗಳು. ಗುಂಪು 5 ಸರೀಸೃಪಗಳು. ಗುಂಪು 6 ಮೀನುಗಳು. ಈಗ ನಡುವಲ್ಲಿ ಹಾಕೊಳ್ಳಿ, ಒಬ್ಬರು ಬರೀರಿ. ಹಾ, ಒಂದು ಮೀನಿನ ಬಗ್ಗೆ ಹೆಸರು ಬರೀರಿ. ಹಾ, ಬರಿ ಅದನ್ನು. 5 ಸಮಯ ಇರುವುದು, 5 ಬರೆದು ಮುಗಿಬೇಕು. ಒಂದ್ 2 ಪ್ರಾಣಿ ಬರೆದ್ರೆ ಸಾಕು ಸದ್ಯಕ್ಕೀಗ. ಏನು? ಮಧ್ಯಮ ಗಾತ್ರ, ಚಿರತೆ, ಹುಲಿ ಎಲ್ಲ. ಹೌದು, ಅಕ್ವೇರಿಯಂ ಅಲ್ಲಿ ಹಾಕುವ ಮೀನು ಬಣ್ಣ ಬದಲಾಯಿಸುತ್ತದೆ. ದೋಣಿ ಆಕಾರ, ಎಲ್ಲ ಮೀನುಗಳು ದೋಣಿಯ ಆಕಾರ ಇರ್ತದೆ. ಆಗಿದೆ ಆಕಾರ, ನೀರಿನಲ್ಲೂ ಮೇಲೂ ಕೂಡ ಇರ್ತದೆ, ಕೆಲವೊಮ್ಮೆ ನೆಲದಲ್ಲಿ ಕೂಡ ಇರ್ತದೆ ಕೆಲವೊಮ್ಮೆ. ನಾನು ಚಿರತೆಯ ಕಾಲು ಸ್ವಲ್ಪ ಬಲಿಷ್ಠ ಕಾಲು ಅಂತ ಬರೆದ ಕೂಡಲೇ ಉಳಿದ ಎಲ್ಲಾ ಪ್ರಾಣಿಗೂ ಕಾಲೇ ಬರಿಬೇಕು ಅಂತಿಲ್ಲ. ಅದು ಸಾಧು ಪ್ರಾಣಿಯ, ಕ್ರೂರ ಪ್ರಾಣಿಯ, ಯಾರು ಬೇಗ ಮುಗಿಸ್ತಾರೆ ಅಂತ. ಇನ್ನು 2 ಸಮಯ. ಶಾರ್ಕ್ ಬರೀತೀರಾ? ಕೋಳಿ ತನ್ನ ಮರಿಗಳನ್ನೆಲ್ಲ ಒಟ್ಟು ಸೇರಿಸಿ ಆಹಾರವನ್ನು ಹುಡುಕ್ತದೆ. ಆದವರು ನಿಧಾನ ಹಗ್ಗ ತುಂಡು ಮಾಡದೆ ಹಗ್ಗದ ಮೇಲೆ ಹಾಕಿ ಕ್ಲಿಪ್ ಹಾಕ್ಬೇಕು.
ಸಾಧು ಪ್ರಾಣಿ ಅಂತಲ್ಲ ಸಿಟ್ಟು ಸಹ ಬರ್ತದೆ ಅದಕ್ಕೆ ಹಾಗೆ ಬರಿಬೇಕು ಅಂತಲ್ಲ ಕ್ರೂರ ಪ್ರಾಣಿ ಅಂತ ಅದೇ ಬರಿಬೇಕು ಅಂತೇನಿಲ್ಲ ಎಲ್ಲರೂ ಹೀಗೆ ಫೋಲ್ಡ್ ಮಾಡಬೇಕು ಎಲ್ಲರೂ ಅಲ್ಲಿ ನಿಲ್ಲೋದು ಬೇಡ ನೋಡಿ ರಿಯಾಸ್ ಕೆಳಗೆ ಬಾ ಕೂತ್ಕೊಳ್ಳಿ ಎಲ್ಲ ಈಗ ಈ ಪ್ರಾಣಿಗಳ ವೈವಿಧ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ಇನ್ನೊಂದು ಆಟ ಇದೆ ಆಡೋಣವಾ ಅದರ ಮೊದಲು ಆ ಪ್ರಾಣಿಗಳು ಈಗ ನಾವು ಆಹಾರಕ್ಕೆ ಅನುಗುಣವಾಗಿ ಮಾತ್ರ ವಿಭಾಗಿಸುವುದಾದರೆ ಪ್ರಾಣಿಗಳನ್ನು ಎಷ್ಟು ವಿಭಾಗಗಳಾಗಿ ಮಾಡಬಹುದು ಯಾವುದೆಲ್ಲ ಈಗ ಒಂದೊಂದು ಗುಂಪಿನವರು ಬರಬೇಕು ಫಾಸ್ಟ್ ಆಗಿ ನಿಮ್ಮ ನಿಮ್ಮ ಕೈಯಲ್ಲಿರುವ ಪ್ರಾಣಿಗಳು ಮಾಂಸಾಹಾರಿಗಳಾಗಿದ್ರೆ ಮಾಂಸಾಹಾರಿ ಅಂತ ಇದ್ದಲ್ಲಿ ಅದನ್ನ ಪ್ಲಕ್ ಮಾಡಬೇಕು ಒಂದು ಡ್ರಾಯಿಂಗ್ ಪಿನ್ ಅಲ್ಲಿ ಹಾಕಬೇಕು ಗಡಿಬಿಡಿ ಮಾಡಬಾರದು ಒಂದು ಗುಂಪಿನವರು ಬನ್ನಿ ಮಾಂಸಾಹಾರಿ ಆದ್ರೆ ಮಾಂಸಾಹಾರಿ ಅಲ್ಲಿ ಒಂದೇ ಆಣಿ ತಕೊಳ್ಳಿ ಗೊತ್ತಿಲ್ವಾ ನಿಮಗೆ ಸಸ್ಯಾಹಾರಿ ಆದ್ರೆ ಸಸ್ಯಾಹಾರಿ ಅಲ್ಲಿ ಮಾಂಸಾಹಾರಿ ಆದ್ರೆ ಮಾಂಸಾಹಾರಿ ಅಲ್ಲಿ ಬೇಗ ಒಂದು ಗುಂಪಿನವರು ಮಾಡಿ ಹೋಗಿ ಮೀನುಗಳೆಲ್ಲ ಮಿಶ್ರಹಾರಿಗಳು ನೀವೇ ಯೋಚಿಸಿ ಹಾಕಿ ಬೇಗ ಬೇಗ ಸಸ್ಯಹಾರಿ ಇದು ಗೇಂಡಾಮೃಗ ನಮಗೆ ನೋಡ್ಲಿಕ್ಕೆ ಕ್ರೂರವಾಗಿ ಕಂಡ್ರೂ ಕೂಡ ಗೇಂಡಾಮೃಗ ಸಸ್ಯಹಾರಿ ನಿಮಗೆ ಹೇಗೆ ಗೊತ್ತಿದೆಯೋ ಅಲ್ಲಿ ಅಂಟಿಸಿ ಸಸ್ಯಹಾರಿ ಆದ್ರೆ ಸಸ್ಯಹಾರಿ ಅವ್ರ ಹತ್ರ ಕೊಡಿ ಮಾಂಸಾಹಾರಿ ಆದ್ರೆ ಮಾಂಸಾಹಾರಿ ಅವ್ರ ಹತ್ರ ಕೊಡಿ ಚೈತ್ರ ಇಲ್ವಾ ಮಿಶ್ರಹಾರಿ ಆದ್ರೆ ಇವಳ ಹತ್ರ ಕೊಡಿ ಅಂಟಿಸ್ತಾಳೆ ಸಾಲಾಗಿ ನಿಲ್ಲಿ ನೀವು ಹೇಳಬೇಕು ಅವರು ಹೇಳಿದಲ್ಲಿ ಅಂಟಿಸಿ ಹತ್ತು ಹೇಳಿದ್ರೊಳಗೆ ಎಲ್ಲ ಅಂಟಿಸಿ ಆಗ್ಬೇಕು ವೆರಿ ಫಾಸ್ಟ್ ಸರಿ ಬನ್ನಿ ನೆಕ್ಸ್ಟ್ ಗುಂಪಿನವರು ಮೀನುಗಳು ಬನ್ನಿ ಮೀನುಗಳೆಲ್ಲ ಏನು ಹಾ ಅಂಟಿಸಿ ಅಲ್ಲಿಗೆ ಆಯ್ತಾ ಆದವ್ರು ಕೂತ್ಕೊಳ್ಳಿ ಪ್ರಾಣಿಗಳಲ್ಲಿ ಯಾವುದ್ರಲ್ಲೆಲ್ಲ ವೈವಿಧ್ಯತೆ ಇದೆ ಅಂತ ಗೊತ್ತಾಯ್ತು ಇನ್ನೂ ಕೂಡ ವೈವಿಧ್ಯತೆಗಳು ಇವೆ ಈಗ ಇವತ್ತಿಗೆ ಇಷ್ಟು ಸಾಕು ಈಗ ಜೊತೆಗೆ ನಾವು ಆಹಾರಕ್ಕನುಗುಣವಾಗಿ ಪ್ರಾಣಿಗಳನ್ನ ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು ಯಾವುದೆಲ್ಲ ಸಸ್ಯಾಹಾರಿ ಅಂದ್ರೆ ಏನು ಸಸ್ಯಗಳನ್ನು ಮಾತ್ರ ಸೇವಿಸಿ ಜೀವಿಸುವಂತದ್ದು ಮಾಂಸಾಹಾರಿ ಅಂದ್ರೇನು ಮಿಶ್ರಹಾರಿ ಅಂದ್ರೇನು ಸಸ್ಯ ಮತ್ತು ಮಾಂಸವನ್ನು ಸೇವಿಸಿ ಜೀವಿಸುವಂತ ಪ್ರಾಣಿಗಳು ಈಗ ಇನ್ನೊಂದು ಚಿಕ್ಕ ಆಟ ನಾನು ಕೆಲವು ಪ್ರಾಣಿಗಳ ಚಿತ್ರಗಳನ್ನು ಈಗ ಒಬ್ಬರ ಬೆನ್ನಿಗೆ ಅಂಟಿಸ್ತೇನೆ ಅವರಿಗೆ ಅದು ಕಾಣಿಸುವುದಿಲ್ಲ ಉಳಿದವರಿಗೆ ಗೊತ್ತಿರ್ತದೆ ಆ ಪ್ರಾಣಿಯ ಗುಣಲಕ್ಷಣಗಳನ್ನು ಮಾತ್ರ ಅವರು ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಕೇಳುವಾಗ ಹೌದು ಅಥವಾ ಇಲ್ಲ ಅಂತ ಅಷ್ಟೇ ಹೇಳಬೇಕು ಅದರ ಹೆಸರಾಗಲಿ ಅದರ ಬೇರೆ ಗುಣಲಕ್ಷಣಗಳಾಗಲಿ ಯಾವುದು ಹೇಳಲಿಕ್ಕೆ ಕೊಡದು ಹೌದು ಇಲ್ಲ ಉಳಿದವರು ಏನು ಉತ್ತರ ಕೊಡಬೇಕು ಎರಡು ಒಟ್ಟಿ ಕೊಡುದಲ್ಲ ಹೌದು ಅಥವಾ ಇಲ್ಲ ಅಂತ ಒಂದು ಪ್ರಾಣಿಯನ್ನ ತೋರಿಸಿದ್ರೆ ನಿಮ್ಗೆ ತೋರಿಸ್ತೇನೆ ಒಬ್ಬರನ್ನು ಹೊರ ಕಳಿಸ್ತೇನೆ ನಾನು ಅವರಿಗೆ ತೋರಿಸಿರುವುದಿಲ್ಲ ಅವರು ಬಂದು ಕೇಳ್ತಾರೆ ನಾನು ಸಸ್ಯಾಹಾರಿಯ ಆ ಪ್ರಾಣಿ ಸಸ್ಯಾಹಾರಿ ಆಗಿದ್ರೆ ನೀವೇನಂತ ಹೇಳ್ತೀರಾ ಹೌದು ಒಂದ್ ವೇಳೆ ಅಲ್ಲದಿದ್ರೆ ಏನಂತ ಹೇಳ್ತೀರಾ ಅಲ್ಲ ಸಾಧ್ಯ ಒಂದು ನಿಮಿಷ ಹೊರಗೆ ಹೋಗು ಹೋಗು ನಾನೀಗ ಒಂದು ನೋಡಬಾರ್ದು ನೀನು ನೋಡಬಾರ್ದು ಇಲ್ಲಿ ನೋಡಿ ಹೆಸರು ಹೇಳಬೇಡಿ ಈ ಪ್ರಾಣಿಯ ಹೆಸರನ್ನು ಬಾಯ್ಬಿಟ್ಟು ಹೇಳಬೇಡಿ ನೋಡಿದ್ರ ನೋಡಿದ್ರ ಎಲ್ಲ ಖಂಡಿತ ಅಲ್ಲ ಈಗ ಅವಳಿಗೆ ಹೇಳಲಿಕ್ಕಿಲ್ಲ ನೀವು ಸಿಗ್ನಲ್ ಮಾಡ್ಲಿಕ್ಕಿಲ್ಲ ಸರಿ ಮಾ ಬಾ ಈಗ ಇವಳು ಸಹಾದಿಯ ಅಲ್ಲ ಈ ಪ್ರಾಣಿ ಇವಳು ಯಾವ ಪ್ರಾಣಿ ಗೊತ್ತಾಯ್ತಾ ನಿನ್ನ ಬೆನ್ನಿಗೆ ಒಂದು ಪ್ರಾಣಿ ಇದೆ ಆ ಪ್ರಾಣಿಯ ಬಗ್ಗೆ ನೀನು ಪ್ರಶ್ನೆ ಮಾಡವರನ್ನು ಇದು ಅಲ್ಲ ನಾನು ಈಗ ನೀನು ನೀನು ಆ ಪ್ರಾಣಿ ನಾನು ಕಾಡಿನಲ್ಲಿ ವಾಸಿಸುತ್ತೇನೆ ದೊಡ್ಡ ಗಾತ್ರ ಇದ್ದೇನೆ ಹೌದಾ ವೆರಿ ಗುಡ್ ಒಂದು ಚಪ್ಪಳ ಕಡೆ ಗೊತ್ತಾಯ್ತಲ್ಲ ಈಗ ಇನ್ನೊಬ್ರು ವಿನಾಯಕ್ ಹೋಗ್ತಿ ಯಾರು ಹೋಗ್ತೀರಿ ಹೋಗ್ತಿ ಕಾಣ್ತದಲ್ಲ ನೋಡಿದ್ರ ಬೇಗ ಬೇಗ ಫಾಸ್ಟ್ ನೋಡಿದ್ರ ಸರಿ ಮೌನ ಇರಿ ಬಾ ಮರಿ ವಿನಾಯಕ್ ಓಕೆನಾ
ಸರಿ ಯಾರು ಹಿಂಟ್ ಕೊಡಬಾರದು ಫ್ರೆಂಡ್ ಅಂತ ಹೇಳಿಕೊಡಬಾರದು ಬರಿ ಅದು ಮಾಂಸಹಾರಿಯಾ ಹೇಳು ಸಾಕು ಪ್ರಾಣಿಯಾ ಕಾಡು ಪ್ರಾಣಿಯಾ ಕೇಳು ಸಾಕು ಪ್ರಾಣಿ ವೆರಿ ಗುಡ್ ಪುಸ್ತಕ ಎಲ್ಲ ನಿಮ್ಮ ಕೈಯಲ್ಲೇ ಇರಲಿ ಸಾಲ್ ಮಾಡಿ ನಾಳೆಗೆ ಮನೆ ಕೆಲಸ ನೆನಪುಂಟಲ್ಲ ಗುಂಪಲ್ಲೇ ಕೂತ್ಕೊಂಡು ಯಾವ ಪ್ರಾಣಿಗಳು ಇಲ್ಲಿ ನಾವು ಗುರುತಿಸಲಿಲ್ಲ ಇವತ್ತು ಅಷ್ಟು ಪ್ರಾಣಿಗಳನ್ನು ನಿಮ್ಮ ಗುಂಪಲ್ಲಿ ತಂದು ನಾಳೆ ಇಲ್ಲಿ ಹೇಳಲಿಕ್ಕುಂಟು ಅರ್ಥ ಆಯ್ತಾ ಆಗ ಉಳಿದ ಪ್ರಾಣಿಗಳದೆಲ್ಲರದ್ದು ನಿಮಗೆ ವಿಷಯ ತಿಳಿಯುತ್ತದೆ ಸರಿ ಧನ್ಯವಾದಗಳು ಹೇಳಿ ಧನ್ಯವಾದಗಳು ಸರಿ ಕೂತ್ಕೊಳ್ಳಿ